ಬಾಹ್ಯಾಕಾಶ ಅಧ್ಯಯನ ಅನ್ವೇಷಣೆ ಮತ್ತು ಮಾಹಿತಿ ಪ್ರಸರಣದಲ್ಲಿ ಬಹು ಆಸಕ್ತಿಯಿಂದ ತೊಡಗಿಕೊಂಡಿರುವ ಇಲ್ಲಿನ ಆಕಾಶಗಂಗೆ ಆಸ್ಟ್ರೋನೋಮರ್ಸ್ ತಂಡದ ಕ್ರಿಯಾಶೀಲತೆಯನ್ನು ಮತ್ತಷ್ಟು ಉತ್ಕರ್ಷಿಸಲು ಭಾರತೀಯ ವಿಕಾಸ ಸಂಸ್ಥೆಯು ಒದಗಿಸಿರುವ ಲಕ್ಷಾಂತರ ರೂಪಾಯಿ ಮೌಲ್ಯದ ಆಧುನಿಕ ಉಪಕರಣ ಅನಾವರಣ ಮತ್ತು ಸಂಘಟನೆಯು ಹಮ್ಮಿಕೊಂಡಿರುವ ಅನಂತ ದೃಷ್ಟಿ ಸರಣಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮವು ಬುಧವಾರದಂದು ಕಳವೆ ಕಾನನೆಯಲ್ಲಿ ಜರುಗಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿ ಮಾತನಾಡಿದ ವಿಧಾನಸಭಾಧ್ಯಕ್ಷ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು, ಯಾವುದೇ ಅಪೇಕ್ಷೆ ಬೇಡಿಕೆಯ ಹಿಂದೆ ನಿಸ್ವಾರ್ಥ ಭಾವ ವಿಶೇಷವಾದದ್ದನ್ನು ಸಾಧಿಸುವ ಗುರಿ ಇದೆ ಎಂಬುದು ಮನವರಿಕೆಯಾದರೆ ಸಹಜವಾಗಿಯೇ ನೆರವು ಲಭಿಸುತ್ತದೆ. ಕನಸು ಆಸಕ್ತಿಗಳೇ ಕಡಿಮೆಯಾದಂತಹ ಇಂದಿನ ಸ್ಥಿತಿಯಲ್ಲಿ ಸಾಮಾನ್ಯವಾಗಿ ಹೊಸ ಸರಣಿಯ ಯಾವುದೋ ಮೊಬೈಲ್ ಕೊಡಿಸಿ ಎಂದು ಕೇಳುವ ವಿದ್ಯಾರ್ಥಿಗಳ ಮಧ್ಯೆ ಇಂತಹ ಉಪಕರಣ ಬೇಕೆಂದು ಕೇಳಿದ ಈ ತಂಡದ ಸದಸ್ಯರ ಅಭಿರುಚಿ ಅರಿತು ಈ ವಿಶೇಷವಾದ ಸಾಧನಗಳನ್ನು ದೇಣಿಗೆ ನೀಡಿರುವ ಭಾರತೀಯ ವಿಕಾಸ ಟ್ರಸ್ಟ್ನ ಕಳಕಳಿ ಶ್ಲಾಘನಾರ್ಹ ಎಂದು ತಿಳಿಸಿದರು. ಇನ್ನು ಆಕಾಶಗಂಗೆ ಆಸ್ಟ್ರೋನೋಮರ್ಸ್ನ ಸಂಚಾಲಕ ವಸಂತ ಹೆಗಡೆ ಮಾತನಾಡುತ್ತಾ, ಕುತೂಹಲ ಕೆರಳಿಸುವ ಅತ್ಯದ್ಭುತ ಪ್ರಾಕೃತಿಕ ವ್ಯವಸ್ಥೆ ಆಕಾಶ ಎಂದು ಖ್ಯಾತ ಸಾಹಿತಿ ಎಸ್ಎಲ್ ಭೈರಪ್ಪ ಅವರ ಅಭಿಪ್ರಾಯ. ಮೂಲಭೂತ ವಿಜ್ಞಾನದಲ್ಲಿ ಅರಿವು ಅಚ್ಚರಿ ಮೂಡಿಸುವ ಆಕಾಶ ವೀಕ್ಷಣೆ ವಿದ್ಯಾರ್ಥಿಗಳ ಕಲಿಕೆಯ ಹರಹನ್ನು ವಿಸ್ತರಿಸಲು ಅತ್ಯುತ್ತಮ ಸಾಧನೆ ಎಂದು ತಿಳಿಸಿದರು. ಇನ್ನು ಅತಿಥಿಗಳಾಗಿ ಆಗಮಿಸಿದ ಶಿವಾನಂದ ಕಳವೆ ಅವರು ಮಾತನಾಡಿ, ಶಿಕ್ಷಕರ ಆಸಕ್ತಿ ಮಕ್ಕಳಲ್ಲಿ ಪ್ರತಿಫಲನವಾಗುತ್ತದೆ. ಬೈರುಂಬೆಯ ಪ್ರೌಢಶಾಲೆಯಲ್ಲಿ ನಿವೃತ್ತ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕ ಆರ್ಎಸ್ ಹೆಗಡೆಯವರ ಆಕಾಶದ ಆಸಕ್ತಿ ಈ ಭಾಗದಲ್ಲಿ ಆಕಾಶ ವೀಕ್ಷಣೆಗೆ ಸುಮಾರು 50 ವರ್ಷಗಳ ಒಂದು ಇತಿಹಾಸ ನಿರ್ಮಿಸಿದೆ. ಈಗ ಶಿಕ್ಷಕ ವಸಂತ ನೇತೃತ್ವದ ಆಗಸ 360 ಬಳಗದ ಕನಸು ಮಕ್ಕಳ ವಿಕಾಸಕ್ಕೆ ಬುನಾದಿ, ಹೊಸ ಸಾಧ್ಯತೆಗಳಿಗೆ ಅಡಿಪಾಯ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಜಿಎಸ್ ಹೆಗಡೆ, ಶ್ರೀ ಶಾರದಾಂಬ ಶಿಕ್ಷಣ ಹಾಗೂ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಬೈರುಂಬೆ ಇದರ ಅಧ್ಯಕ್ಷ ವಿಎನ್ ಹೆಗಡೆ ಬೈರುಂಬೆ, ಸೆಲ್ಕೋ ಸಂಸ್ಥೆ ಪ್ರಧಾನ ಕಾರ್ಯನಿರ್ವಾಹಕ ಮೋಹನ್ ಹೆಗಡೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು.